ಅಧ್ಯಕ್ಷರೇ ನಾವು ಕಾಂಗ್ರೆಸ್ ವತಿಯಿಂದ ಮತ್ತು ಶಾಸಕಾಂಗ ಪಕ್ಷದ ವತಿಯಿಂದ ನಮ್ಮ ಒಂದು ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀವಿ ಯತ್ನಾಳ್ ಅವರು ಮಾಡಿರ್ತಕ್ಕಂಥ ಡೆರೋಗೇಟರಿ ಮತ್ತು ಡಿಫಾಮೇಟರಿ ಸ್ಟೇಟ್ಮೆಂಟ್ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅದು ಸಂವಿಧಾನದ ವಿಧಿಗಳನ್ನು ಉಲ್ಲಂಘನೆ ಮಾಡ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವಮಾನ ಮಾಡಿದ್ದಾರೆ ಸಂವಿಧಾನದ ನೂರ ಎಂಬತ್ತೆಂಟು ವಿಧಿ ಮತ್ತು ಐವತ್ತೊಂದು ಎ ಬಿ ಉಲ್ಲಂಘನೆಯಾಗಿದೆ ಅವ್ರ ಮೇಲೆ ಕ್ರಮ ತಗೋಬೇಕು ಅದಕ್ಕೆ ಸ್ಪೀಕರ್ ಅವರಿಗೆ ಒಂದು ಸೂಚನೆ ಕೊಡಿ ಅಂತ ಹೇಳಿದ್ದೀವಿ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀವಿ ಅವರು ನೋಡ್ತೀವಿ ಸಂವಿಧಾನ ಪ್ರಕಾರ ಏನು ಮಾಡೋಕ್ಕಾಗ್ತದೆ ಅಂತ ಹೇಳಿದ್ದಾರೆ ಆಮೇಲೆ ನಮಗೆ ಅವಕಾಶ ಕೊಡಲಿಲ್ಲ ಚರ್ಚೆ ಮಾಡೋಕ್ಕೆ ಅದನ್ನು ನೋಟಿಸ್ ಕೊಟ್ಟರು ಕೂಡ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ನಾವು ವಿಧಿ ಇಲ್ಲದೇ ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾ ಬಂತು ಅದ್ರ ಜೊತೆಗೆ ಇವತ್ತು ನಮ್ಮ ಪಕ್ಷದಿಂದ ನಾವು ತೀರ್ಮಾನ ಮಾಡಿದ್ದೀವಿ ಬಜೆಟ್ ಮಂಡನೆ ಇದೆ ನಾಳೆ ಅನೇಕ ಬಿಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸುಮಾರು ಎಂಟು ಹತ್ತು ಬಿಲ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಭಾಳ ಪ್ರಾಮುಖ್ಯವಾದಂಥ ಬಿಲ್ಗಳು ಜನರಿಗೆ ಸಂಬಂಧಪಟ್ಟಂಥವು ರಾಜ್ಯಕ್ಕೆ ಸಂಬಂಧಪಟ್ಟಂಥವು ರಾಜ್ಯದ ಬೊಕ್ಕಸಕ್ಕೆ ತೊಂದರೆ ಆಗ್ತಕ್ಕಂಥವು ಇಂಥ ಒಂದು ಬಿಲ್ಗಳನ್ನು ಮೂವ್ ಮಾಡಿರೋದ್ರಿಂದ ನಾವು ಅದರಲ್ಲಿ ಚರ್ಚೆ ಮಾಡಬೇಕಾಗ್ತದೆ ಬಜೆಟ್ ಮೇಲೆ ಚರ್ಚೆ ಮಾಡಬೇಕಾಗ್ತದೆ ನಮ್ಮ ಅನೇಕ ಜನ ಮಾನ್ಯ ಸದಸ್ಯರುಗಳು ಅವರ ಕ್ಷೇತ್ರದ ಸಮಸ್ಯೆಗಳು ಮತ್ತು ಮುಂಗಡ ಪತ್ರದ ಮೇಲೆ ಮಾತನಾಡಬೇಕು ಅಂತಕ್ಕಂಥವ್ರು ಭಾಳ ಜನ ಇದ್ದಾರೆ ಮತ್ತು ನಮ್ಮ ಪಕ್ಷ ಅನಗತ್ಯವಾಗಿ ಈಗ ಧರಣ ಮಾಡಿ ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೇ ಹೋದರೆ ಅದು ನಾವು ನಮ್ಮ ಕರ್ತವ್ಯ ಲೋಪ ಆಗ್ತದೆ ಅಂತ ನಾವು ತಿಳ್ಕೊಂಡು ನಾವು ಇದರಲ್ಲಿ ಭಾಗವಹಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ಧರಣ ವಾಪಸ್ ತಗೋತೀವಿ ರಾಜ್ಯಪಾಲರು ನಿಮಗೇನಾದ್ರು ಒಂದು ಎಳೆ ಆದೇಶ ಬಂದರೆ ಕ್ರಮ ತಗೋಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿ ನಮ್ಮ ಎಲ್ಲ ಮಾನ್ಯ ಸದಸ್ಯರಿಗೆ ಬಂದು ಅವರ ಸ್ಥಳದಲ್ಲಿ ಕೂತ್ಕೋಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ ನಾನು ಪ್ರತಿಪಕ್ಷದ ನಾಯಕರಿಗೆ ಅಭಿನಂದಿಸ್ತೇನೆ ಯಾಕೆಂದರೆ ಪ್ರಜಾಪ್ರಭುತ್ವದ ನಮ್ಮ ವ್ಯವಸ್ಥೆಯಲ್ಲಿ ಅಭಿಪ್ರಾಯ ಭೇದಗಳು ಇದ್ದೇ ಇರುತ್ತೆ ಸಹಜವಾಗಿ ಒಬ್ಬೊಬ್ಬರು ತಮ್ಮ ತಮ್ಮದೇ ಆದಂಥ ನಿಲುವನ್ನು ಅಭಿಪ್ರಾಯಗಳನ್ನು ಸಹಜವಾಗಿ ಹೊಂದಿರುತ್ತಾರೆ ಆದರೆ ನಾವು ಈ ಸದನವನ್ನು ನಮ್ಮ ನಿಯಮಾವಳಿಗಳ ಪ್ರಕಾರ ನಾವೆಲ್ಲರೂ ಒಂದು ವಿಶ್ವಾಸದಲ್ಲಿ ಈ ಸದನದ ಕಾರ್ಯಕಲಾಪವನ್ನು ನಡೆಸಬೇಕಾಗತ್ತೆ ಯಾಕೆಂದರೆ ರಾಜ್ಯದ ಜನರ ಕಷ್ಟ ಸುಖಗಳನ್ನು ನಾವು ಅರಿತು ಅವರನ್ನು ಪ್ರತಿನಿಧಿಸುವಂಥವ್ರು ನಾವು ರಾಜ್ಯದ ಜನರನ್ನು ಪ್ರತಿನಿಧಿಸುವಂಥ ಬಹಳ ದೊಡ್ಡ ಜವಾಬ್ದಾರಿ ಇರುವಂಥವ್ರು ನಾವು ಹಾಗಾಗಿ ಇಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ನಾವು ಯಾವ ರೀತಿಯಲ್ಲಿ ಕಾಣಬಹುದು ಅನ್ನೋದಕ್ಕೆ ನಮ್ಮೆಲ್ಲರ ಅನುಭವದಿಂದ ಯಾವ ವಿಷಯದಲ್ಲಿ ಯಾವ್ಯಾವ ನಿರ್ಣಯವನ್ನು ಯಾವ್ಯಾವ ಕಾಲದಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಅನ್ನೋದು ಗೊತ್ತೇ ಇದೆ ಹಾಗಾಗಿ ತಾವುಗಳು ಇವತ್ತು ಗೌರ್ನರ್ ಭೇಟಿ ಮಾಡಿ ಬಂದಿದ್ದೀರಿ ಅವ್ರಿಗೆ ಮನವಿ ಸಲ್ಲಿಸಿ ಬಂದಿದ್ದೀರಿ ಪ್ರಜಾಪ್ರಭುತ್ವದಲ್ಲಿ ನಮ್ಮೆಲ್ಲರಿಗಿರುವಂಥ ಒಂದು ಹಕ್ಕು ಸ್ವಾತಂತ್ರ್ಯಗಳು ಇವೆಲ್ಲವೂ ಸರಿ ಇದೆ ಮತ್ತು ಆ ಹಿನ್ನೆಲೆಯಲ್ಲಿ ತಾವು ಧರಣಿ ತೆಗೆದುಕೊ ಹಿಂತೆ ತೆಗೆದುಕೊಂಡಿರೋದು ಸ್ವಾಗತಾರ್ಹವಾದಂಥದ್ದು ಚರ್ಚೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿರೋದು ಸ್ವಾಗತಾರ್ಹವಾದಂಥದ್ದು ರಾಜ್ಯದ ಜನರ ಪರವಾದಂಥ ಚರ್ಚೆ ಮಾಡೋದಕ್ಕೆ ನಮಗೆ ಸೂಕ್ತವಾದ ವೇದಿಕೆ ಇದು ಅವಕಾಶ ಇದು ಹಾಗಾಗಿ ನೀವು ಅದನ್ನು ಬಳಸ್ಕೊಂಡು ನಾವು ಭಾಗವಹಿಸ್ತಾ ಇರೋದ್ರ ಬಗ್ಗೆ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ ತಮ್ಮನ್ನು ನೀವೆಲ್ಲರೂ ನನ್ನ ವಿನಂತಿ ಇದೆ ಭಾರತದ ಸಂವಿಧಾನದ ಕುರಿತಂತೆ ವಿಶೇಷ ಚರ್ಚೆ ನಾವು ನಿನ್ನೆ ಏನು ಪ್ರಸ್ತಾವನೆ ಮಾಡಿದ್ದೀವಿ ಅದು ಚರ್ಚೆ ಈಗ ಏನು ಮುಂದುವರೆಸಿದ್ದಾರೆ ನೀವು ಅದರೊಳಗೂ ಭಾಗವಹಿಸಬೇಕು ನನ್ನ ನನ್ನ ಸದಿಶ್ಚೆ ಒಂದೇ ಒಂದು ಸಂವಿಧಾನವನ್ನು ಸ್ವೀಕರಿಸಿ ನಾವು ಎಪ್ಪತ್ತು ವರ್ಷ ಆಗಿದೆ ಎಪ್ಪತ್ತು ವರ್ಷ ಆಗಿರುವಾಗ ನಮ್ಮೆಲ್ಲರಿಗೆ ಸಂವಿಧಾನದ ಮೂಲ ಆಶಯಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಜವಾಬ್ದಾರಿ ಮೂಡುವಂಥ ವಾತಾವರಣ ನಿರ್ಮಾಣ ಆಗಬೇಕು ನಮಗೆ ಅಂದರೆ ಕೇವಲ ನಮ್ಮ ಇನ್ನೂರ ಇಪ್ಪತ್ತೈದು ಜನಕ್ಕೆ ಅಂತ ಅಲ್ಲ ರಾಜ್ಯದ ಜನಕ್ಕೆ ನಾಡಿನ ಜನತೆಗೆ ದೇಶದ ಜನತೆಗೆ ಎಲ್ಲರಲ್ಲೂ ಅದರೊಳಗೂ ವಿ ವಿಶೇಷವಾಗಿ ಯುವ ಪೀಳಿಗೆಗಳಿಗೆ ನಮ್ಮ ಸಂವಿಧಾನದ ಬಗ್ಗೆ ನನ್ನ ಆ ಹಿರಿಯರು ಶ್ರಮಪಟ್ಟು ಅದನ್ನು ಇಂಥ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿರೋದ್ರ ಬಗ್ಗೆ ಒಂದು ಅಭಿಮಾನ ಬರಬೇಕು ಹೆಮ್ಮೆ ಬರಬೇಕು ಅದಕ್ಕೋಸ್ಕರವಾಗಿ ನಮ್ಮ ಮಧ್ಯದಲ್ಲಿ ಒಂದು ಸಲ ಚರ್ಚೆ ಆದರೆ ನಾಡಿನ ಜನತೆ ಮಧ್ಯದಲ್ಲಿ ಇನ್ನಷ್ಟು ಹೆಚ್ಚು ಒಳ್ಳೆಯ ಚರ್ಚೆ ಅದು ಹಾಗೇ ಆಗುತ್ತೆ ಹಾಗೇ ಆಗುತ್ತೆ ಹಾಗಾಗಿ ನಾವು ಈ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸೋಣ ನಾವು ಈ ಪಕ್ಷ ರಾಜಕಾರಣದಿಂದ ಮೇಲೆದ್ದು ಸಂವಿಧಾನದಂಥ ವಿಷಯದಲ್ಲಿ ಒಂದು ಹೆಮ್ಮೆ ಅಭಿಮಾನ ಬರೋ ರೀತಿಯಲ್ಲಿ ನಮ್ಮ ಹಿರಿಯರ ಕೊಡುಗೆಗಳನ್ನೆಲ್ಲವನ್ನೂ ಮತ್ತೊಮ್ಮೆ ಸ್ಮರಿಸ್ಕೊಂಡು ನಾವು ಆ ಜವಾಬ್ದಾರಿಗಳನ್ನು ಅರಿತುಕೊಂಡು ನಮ್ಮ ಮುಂದಿರುವಂಥ ಸವಾಲನ್ನು ನಾವು ಹೇಗೆ ನಾವು ಅದನ್ನು ಸ್ವೀಕರಿಸಿ ಮುಂದೆ ಹೋಗಬೇಕು ಅನ್ನುವಂಥ ಒಂದು ದಿಕ್ಕಿನಲ್ಲಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ಅರಿವಂತ ಒಂದು ಅವಕಾಶ ಈ ಸಂವಿಧಾನದ ವಿಶೇಷ ಚರ್ಚೆಯಲ್ಲಿ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ತಾವೆಲ್ಲರೂ ಇದ್ರೊಳಗೂ ಭಾಗವಹಿಸಬೇಕು ಅಂತ ಕೇಳ್ಕೊಂಡು ಮಾಧುಸ್ವಾಮಿ ಅವ್ರು ತಾವು ಈಗ ನಿಮ್ಮ ಮಾತನ್ನ ನೀವು ಒಂದು ಇಲ್ಲಿ ನಾವು ಇರುವಾಗ ನಾನು ಇರಲಿಲ್ಲ ಮನೆ ಜಗದೀಶ್ ಶೆಟ್ಟರು ಜುಜುಬಿ ಕಾರಣಕ್ಕೋಸ್ಕರ ಅಂತ ಹೇಳಿದ್ದಾರೆ ಪದ ಪ್ರಯೋಗ ಒಂದು ವೇಳೆ ಭಾವಿಸಿದ್ರೆಸ್ಬಿ ಕಾರಣ ಆತರ ಎಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಂಗೆಲ್ಲ